ಈಗ ಶ್ರೀಮಾನ್ ಕೆ ಎಸ್ ನರಸಿಂಹಸ್ವಾಮಿಗಳಿಂದ ವಿರಚಿತವಾದ ಒಂದು ಗೀತೆಯನ್ನು ಕರ್ನಾಟಕದ ಜನಪ್ರಿಯ ಗಾಯಕರಾದ ಪಿ ಕಾಳಿಂಗರಾಯರು ಹಾಡಲಿದ್ದಾರೆ. ಅಂತಿಂತ ಹೆಣ್ಣು ನೀನಲ್ಲ, ನಿನ್ನಂತ ಹೆಣ್ಣು ಇನ್ನಿಲ್ಲ. ಅಂತಿಂತ ಹೆಣ್ಣು ನೀನಲ್ಲ, ನಿನ್ನಂತ ಹೆಣ್ಣು ಇನ್ನಿಲ್ಲ. ಹೆಡೆ ಹೆಡೆಯ ಸಾಲು ತುರುಬೆಲ್ಲ, ಗುಡಿನಿಂದ ಹೂವು ಮೇಲೆಲ್ಲ. ಹೆಡೆ ಹೆಡೆಯ ಸಾಲು ತುರುಬೆಲ್ಲ. ಇವರೇ ಕನ್ನಡದ ಕೋಗಿಲೆ ಗಾಯಕ ಪಿ ಕಾಳಿಂಗರಾವ್, ಪಾಂಡೇಶ್ವರ ಕಾಳಿಂಗರಾವ್. 20ನೆಯ ಶತಮಾನ ಕಂಡ ಮಹಾನ್ ಸಂಗೀತಗಾರರಲ್ಲಿ ಒಬ್ಬರು. ಕಾಳಿಂಗರಾಯರು ಹುಟ್ಟಿದ್ದು 1914ನೇ ಆಗಸ್ಟ್ 31ರಂದು ದಕ್ಷಿಣ ಕನ್ನಡ ಜಿಲ್ಲೆಯ ಆರೂರಿನಲ್ಲಿ. ತಂದೆ ಯಕ್ಷಗಾನದಲ್ಲಿ ದೊಡ್ಡ ಹೆಸರು ಮಾಡಿ ಗೆಜ್ಜೆ ಪುಟ್ಟಯ್ಯ ಎಂದೇ ಖ್ಯಾತರಾಗಿದ್ದರು. ತಾಯಿ ನಾಗಮ್ಮ. ಮಗ ಹುಟ್ಟಿದಾಗ ತಮ್ಮ ಮನೆದೇವರಾದ ಸುಬ್ರಹ್ಮಣ್ಯನ ನೆನಪಿನಲ್ಲಿ ಸುಬ್ಬರಾಯ ಶಾನುಭಾಗ್ ಎಂದು ನಾಮಕರಣ ಮಾಡಿದರು. ನಂತರ ಇದು ಕಾಳಿಂಗ ಶರ್ಮಾ ಎಂದಾಗಿ ಕೊನೆಗೆ ಕಾಳಿಂಗರಾವ್ ಎಂದು ಖಾಯಂಆಗಿ ಬದಲಾಯಿತು. ಕಾಳಿಂಗರಾಯರ ಶಾಲಾ ಜೀವನ ಪ್ರಾರಂಭವಾಗಿದ್ದು ಸೋದರಮಾವನ ಊರಾದ ಸೂರಾಲ್ನಲ್ಲಿ. ಸೋದರಮಾವ ಮಂಜಯ್ಯ ಶಾಸ್ತ್ರೀಯ ಸಂಗೀತದ ವಿದ್ವಾಂಸರಾಗಿದ್ದರು. ಹಾಗಾಗಿ ಕಾಳಿಂಗನಿಗೆ ಬಾಲ್ಯದಲ್ಲೇ ಸಂಗೀತದ ಅಭಿರುಚಿ ಬೆಳೆಯಿತು, ಜೊತೆಗೆ ಅಭಿನಯ ಕೂಡ. 2ನೇ ತರಗತಿಯಲ್ಲಿದ್ದಾಗಲೇ ಚಂದ್ರಹಾಸ ನಾಟಕದಲ್ಲಿ ಅಭಿನಯಿಸಿ ಬಹುಮಾನ ಪಡೆದಿದ್ದರು. ಬಾಲಕನ ಈ ಪ್ರತಿಭೆ ಕಂಡ ಮಂಗಳೂರಿನ ಅಂಬಾಪ್ರಸಾದಿತ ನಾಟಕ ಮಂಡಳಿಯ ಮುಂಡಾಜೆ ರಂಗನಾಥ ಭಟ್ಟರು ನಾಗಮ್ಮನವರ ಮನವೊಲಿಸಿ ಬಾಲಕ ಕಾಳಿಂಗನನ್ನು ತಮ್ಮ ನಾಟಕದ ಕಂಪನಿಗೆ ಸೇರಿಸಿಕೊಂಡರು. ದಿನ ಕಳೆದಂತೆ ಕಾಳಿಂಗರಾಯರು ಅದೇ ನಾಟಕ ಕಂಪನಿಯಲ್ಲಿ ಸ್ತ್ರೀಪಾತ್ರಗಳನ್ನೂ ಅಭಿನಯಿಸತೊಡಗಿದರು. ಮುಂದಿನ ದಿನಗಳಲ್ಲಿ ಉತ್ತರ ಕರ್ನಾಟಕದಲ್ಲಿ ಕುಂಟುತ್ತಿದ್ದ ಅಂಬಾಪ್ರಸಾದಿತ ನಾಟಕ ಮಂಡಳಿಯ ಹೊಣೆಹೊತ್ತ ಕಾಳಿಂಗರಾಯರು ರಾಯರ ಸೊಸೆ ಎಂಬ ನಾಟಕ ಸಿದ್ಧಪಡಿಸಿ ಹೊಸ ಹುರುಪಿನೊಂದಿಗೆ ಬೆಂಗಳೂರಿನಲ್ಲಿ ಆಡಿಸಲಾರಂಭಿಸಿದರು. ಇದರಲ್ಲಿ ಕಾಳಿಂಗರಾಯರೇ ನಾಯಕ. ಇದು ಸ್ವಲ್ಪ ಕಾಲ ನಡೆಯಿತು. ಕೊನೆಗೆ ಕಾಳಿಂಗರಾಯರಿಗೆ ಇದೆಲ್ಲ ಸರಿಬರದೆ ಬಣ್ಣದ ಬದುಕಿನಿಂದ ಬಿಡಿಸಿಕೊಂಡು ಸಂಪೂರ್ಣವಾಗಿ ಸಂಗೀತದ ಭಾವಲೋಕದತ್ತ ತಮ್ಮ ಗಮನ ಹರಿಸಿದರು. ತಮ್ಮ 16ನೇ ವಯಸ್ಸಿನಲ್ಲೇ ಶಿವಮೊಗ್ಗದಲ್ಲಿ ಮೊದಲ ಸಂಗೀತ ಕಚೇರಿ ನೀಡಿದ ಕಾಳಿಂಗರಾಯರು ನಾಟಕರತ್ನ ಗುಬ್ಬಿ ವೀರಣ್ಣನವರ ದಶಾವತಾರ ನಾಟಕಕ್ಕೆ ಕೂಡ ಹಿನ್ನೆಲೆ ಸಂಗೀತ ಅಳವಡಿಸಿ ಹೆಸರು ಮಾಡಿದರು. ನಂತರ ರಾಯರು ಕೆಲ ಕಾಲ ಮದರಾಸಿನ ದಕ್ಷಿಣ ಭಾರತ ಹಿಂದಿ ಪ್ರಚಾರ ಸಭೆಯ ಸಂಗೀತ ವಿಭಾಗದ ಪ್ರಾಚಾರ್ಯರಾಗಿದ್ದರು. ಇಲ್ಲಿ ಕಾಳಿಂಗರಾಯರ ಬಳಿ ಸಂಗೀತ ಕಲಿಯಲು ಬಂದವರು ಉತ್ತರ ಭಾರತದ ಸೋಹನ್ ಕುಮಾರಿ ಮತ್ತು ಮೋಹನ್ ಕುಮಾರಿ. ಇಬ್ಬರು ಸುಶ್ರಾವ್ಯವಾಗಿ ಹಾಡುತ್ತಿದ್ದರು. ಕಾಳಿಂಗರಾಯರ ಜೀವನ ಸಂಗೀತದಲ್ಲಿ ಇವರಿಬ್ಬರದು ಪ್ರಮುಖ ಪಾತ್ರ. ಅದೇ ಸಂದರ್ಭದಲ್ಲಿ ಕಾಳಿಂಗರಾಯರು ಆನಕ್ರು ಅವರ ಪ್ರೇರಣೆಯಿಂದಾಗಿ ಸಂಗೀತದ ಶಾಸ್ತ್ರೀಯ ಪದ್ಧತಿಯಲ್ಲಿ ಹಾಡುವುದನ್ನು ನಿಲ್ಲಿಸಿ ಜನಸಾಮಾನ್ಯರೆಲ್ಲರಿಗೂ ರಂಜನೆ ನೀಡುವ ಜಾನಪದ ಗೀತೆ, ಭಾವಗೀತೆ, ದೇವರ ನಾಮಗಳಿಗೆ ರಾಗ ಸಂಯೋಜಿಸುವ ಮತ್ತು ಹಾಡುವ ಪ್ರವೃತ್ತಿ ಬೆಳೆಸಿಕೊಂಡರು. ಮುಡಲ್ ಕುಣಿಗಲ್ ಕರೆ ನೋಡೋರಿ ಬಂದ ಈ ಭೋಗ ಮೂಡಿ ಬರ್ತಾನೆ ಚಂದಿ ರಾಮ ಆನಂದನ ಮೂಡಿ ಬರ್ತಾನೆ ಚಂದಿ ರಾಮ. ಹೀಗೆ ನವ್ಯ ಶೈಲಿಯಲ್ಲಿ ಹಾಡಲಾರಂಭಿಸಿದ ಕಾಳಿಂಗರಾಯರಿಗೆ ದಿನ ಕಳೆದಂತೆ ಕಚೇರಿಗಳಿಗೆ ಬೇಡಿಕೆ ಹೆಚ್ಚಾಯಿತು. ಜೊತೆಯಲ್ಲಿ ಸೋಹನ್ ಕುಮಾರಿ ಹಾಗೂ ಮೋಹನ್ ಕುಮಾರಿಯರೂ ಇದ್ದುದರಿಂದ ಕಾಳಿಂಗರಾಯರ ಕಾರ್ಯಕ್ರಮಕ್ಕೆ
ಎಲ್ಲಿಲ್ಲದ ಮೆರುಗು ಕೂಡ ಬಂತು. ಹಣ್ಣಿನಂತೆ ಹೀಗೆ ಸ್ವಲ್ಪ ಸಮಯದಲ್ಲೇ ಕನ್ನಡಿಗರ ಮನೆಮಾತಾದ ಕಾಳಿಂಗರಾಯರ ಚಿತ್ತ ಚಲನಚಿತ್ರ ಸಂಗೀತದತ್ತಲೂ ವಾಲಿತು. ಕನ್ನಡದ ಪ್ರೇಮ ಸಾಗರ ಎಂಬ ಚಿತ್ರಕ್ಕೆ ಸಂಗೀತ ನೀಡಿದರು. ನಂತರ ಆರ್ ನಾಗೇಂದ್ರ ರಾಯರ ವಸಂತ ಸೇನಾ ಸೇರಿದಂತೆ ಶ್ರೀಕೃಷ್ಣ ಲೀಲಾ, ಭಕ್ತ ರಾಮದಾಸ, ಕೈವಾರ ಮಹಾತ್ಮೆ ಮುಂತಾದ ಚಿತ್ರಗಳಲ್ಲಿ ಸಂಗೀತ ಸುಧೆ ಹರಿಸಿದರು. ಕಲ್ಯಾಣ್ ಕುಮಾರ್ ಅಭಿನಯದ ಮೊದಲ ಚಿತ್ರ ನಟಶೇಖರದ ಸಂಗೀತ ಕೂಡ ಇವರದ್ದೇ. ಈ ನಡುವೆ ಕಾಳಿಂಗರಾಯರಿಗೆ ಕಂಕಣಬಲವೂ ಕೂಡಿ ಬಂದು ಬಾರ್ಕೋರಿನ ಬಳಿಯ ಮೀನಾಕ್ಷಿಯ ಕೈ ಹಿಡಿದರು. ಕಾಳಿಂಗರಾಯರ ಧರ್ಮಪತ್ನಿಯಾಗಿ ದೂರದ ಬಾರ್ಕೂರಿನಲ್ಲೇ ತನ್ನ ಜೀವನ ಸವೆಸಿದ ಮೀನಾಕ್ಷಿಯವರಿಗೆ ಈಗ 80 ವೃದ್ಧಾಪ್ಯ. ಈ ದಂಪತಿಗಳಿಗೆ 4 ಮಕ್ಕಳು. ಮೊದಲನೆಯವಳು ಪ್ರೇಮ, ನಂತರ 3 ಮಂದಿ ಗಂಡು ಮಕ್ಕಳು, ಶರತ್, ವಸಂತ್ ಹಾಗೂ ಸಂತೋಷ್. ಈಗ ಸಮಾಜದಲ್ಲಿ ನಮಗೊಂದು ಮಗ ಅಂತ ಗೌರವ ಸಮಾಜ ನಮಗೆ ಕೊಟ್ಟಿದೆ. ಅದು ಸಿಗ್ಲಿಕ್ಕೆ ಕಾರಣ ನಮ್ಮ ತಂದೆಯವರ ಸಾಧನೆ. ಕಾಳಿಂಗರಾಯರನ್ನು ಸೊಗಸುಗಾರನನ್ನಾಗಿ ಮಾಡಿದವರು ಜಯಲಕ್ಷ್ಮಿ. 2nd ಶಾಲೆ ಓದಿದ್ದ ಕಾಳಿಂಗರಾಯರು ಇಂಗ್ಲಿಷ್ ಮತ್ತು ಇತರೆ ಭಾಷೆ ಕಲಿತದ್ದು ಇವರಿಂದಲೇ. ನಂತರ ಮಧ್ಯ ವಯಸ್ಸಿನಲ್ಲಿ ಬಂದ ಗುಬ್ಬಿ ಕಂಪನಿಯ ಸ್ವರ್ಣಮ್ಮ ಇವರಿಗೆ ಕುಟುಂಬ ಬದುಕಿನ ಅರ್ಥ ತಿಳಿಸಿದವರಲ್ಲಿ ಪ್ರಮುಖರು. ಹಾಡುವುದಿರಲಿ ಓದುವುದೂ ಕಷ್ಟವೆನಿಸಿದ್ದ ಜಿಪಿ ರಾಜರತ್ನಂ ರವರ ರತ್ನನ ಪದಗಳನ್ನು ಸರಳವಾಗಿ ಭಾವಪೂರ್ಣವಾಗಿ ಕೇಳುಗರ ಹೃನ್ಮನ ಕೊಳ್ಳೆ ಹೊಡೆಯುವ ಧಾಟಿಯಲ್ಲಿ ಹಾಡಬಹುದೆಂಬುದನ್ನು ಮೊಟ್ಟ ಮೊದಲಿಗೆ ತೋರಿಸಿಕೊಟ್ಟವರೇ ಕಾಳಿಂಗರಾಯರು. ಬ್ರಹ್ಮ ನಿಂಗೆ ಜೋಡಿಸ್ತೀನಿ ಹೆಂಡ ಮುಟ್ಟಿದ ಕೈನ ಭೂಮಿಯುತ್ತೀನಿ ಹೆಂಡ ತುಮಕು ಮೈನ. ಹೀಗೆ ಕಾಳಿಂಗರಾಯರ ಹಾಡುವ ಶೈಲಿ ತುಂಬಾ ವಿಶಿಷ್ಟವಾದದ್ದು. ಮಿಕ್ಕ ಸಂಗೀತಗಾರರಂತೆ ಅವರೆಂದೂ ಕುಳಿತು ಹಾಡಿದವರಲ್ಲ. ಯಾವುದೇ ಸಮಾರಂಭವಾಗಲಿ ಎಂತಹ ವೇದಿಕೆಯೇ ಆಗಲಿ ರಾಯರು ನಿಂತೇ ಹಾಡುತ್ತಿದ್ದರು. ಇದ್ದಾಗ ಕೊಡುಗೈದಾನಿಯಾಗಿದ್ದ ಇವರು ಕೊನೆಗಾಲದಲ್ಲಿ ಸಂಕಷ್ಟದ ಜೀವನ ನಡೆಸಬೇಕಾಯಿತು. ಆಗೆಲ್ಲ ಇವರ ಜೊತೆಗಿದ್ದವರು ಸೋಹನ್ ಕುಮಾರಿ ಹಾಗೂ ಮೋಹನ್ ಕುಮಾರಿ. ಭಿಕ್ಷುಕ ಬರ್ಲಿ, ಶರ್ಟ್ ತೆಗೆದು ಕೊಟ್ಬಿಡ್ತಾ ಇದ್ರು. ನಾವು ಅಂಕಲ್ ಏನು ಹೀಗ್ ಬಂದ್ರಿ ಪಾಪ, ಅವ್ನ ಮೈಯಲ್ಲಿ ಏನು ಇರ್ಲಿಲ್ಲ ಅದು ಕೊಟ್ಬಿಡ್ತಾರೆ. ಹೀಗೆ 67 ವಸಂತಗಳನ್ನು ಕಂಡ ಕಾಳಿಂಗರಾಯರು 21 ಸೆಪ್ಟೆಂಬರ್ 1981 ಕೊನೆಯುಸಿರೆಳೆದರು. ಭೌತಿಕವಾಗಿ ಇವರು ದೂರಾಗಿದ್ದರು, ಇವರ ಕಂಚಿನ ಕಂಠದ ಗಾನ ಇಂದು ಕನ್ನಡಿಗರ ಎದೆಯಲ್ಲಿ ಅನುರಣಿಸುತ್ತಲೇ ಇದೆ. ಬಾರೆಯ ಬೆಳದಿಂಗಳೇ ನಮ್ಮೂರ ಹಾಡಿನ ಬೆಳದಿಂಗಳೇ.